ಫ್ರೆಂಡ್ಸ್, ಉಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಲೈಫಲ್ಲಿ ತುಂಬ ಒಳ್ಳೆಯದಾಗಲಿ, ಮನಸ್ಸಿಗೆ ಒಂದು ಒಳ್ಳೆಯ ನೆಮ್ಮದಿ ತರಲಿ, ಲೈಫಲ್ಲಿ ಒಳ್ಳೆ ಖುಷಿ ತರಲಿ. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಗೆ ಇವತ್ತು ಎಲ್ಲರೂ ಮನೇಲಿರ್ತಾರೆ ಉಗಾದಿ ಹಬ್ಬ ಅಂದ್ಬಿಟ್ಟು, ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಜೊತೆಗಳು ತೋರಿಸೋಣ. ಪ್ಲಸ್ ನಮ್ಮ ಅಕ್ಕಿಗಳು ಪಟ್ಟಗಳು ಏನಿದೆ ಅದನ್ನ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ನೀವು ಅಕ್ಕಿ ಇಸ್ಕೊಂಡಿಲ್ಲಾರು ಪರವಾಗಿಲ್ಲ, ಮೇಯ್ನ್ ಜೊತೆಗಳೇನಿದೆ ಅದನ್ನ ನೋಡಿ ಫ್ರೆಂಡ್ಸ್. ಮತ್ತು ಒಬ್ಬರೇ ನೋಡಿಬಿಡಿ, ನೀವು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಅವರು ಒಂದು ಹಳೆ ಲೈನ್ ಅಕ್ಕಿಗಳನ್ನ, ಒಂದು ಮೇಯ್ನ್ ಅಕ್ಕಿಗಳನ್ನ ಏನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಜೋಪಾನವಾಗೆ, ಆ ಅಕ್ಕಿಗಳನ್ನ ಅವ್ರಿಗೂ ನೋಡೋಂಗಾಗಲಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ ನೀವು ಹೊಸ್ದಾಗಿ ಬಂದಿರಿ, ಫಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋನು ನಿಮಗೆ ಇಮಿಡಿಯೇಟಾಗಿ ನಾವು ಹಾಕಿದ ತಕ್ಷಣ ಬರುತ್ತೆ. ನಾವು ವಿಡಿಯೋ ಮಾಡೋದು ಹಕ್ಕಿ ಶೋಕಿ ಬೆಳೆಸ್ಬೇಕು, ಹಕ್ಕಿ ಶೋಕಿ ಉಳಿಸ್ಬೇಕು. ಪ್ರತಿ ಒಬ್ಬರ ಹತ್ರನೂ ಒಂದು ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳು ಸೇರಲಿ ಅಂದ್ಬಿಟ್ಟು, ನಮ್ಮ ಹತ್ರ ಏನು ಮೇಯ್ನ್ ಮೇನ್ ಅಕ್ಕಿ ಇದೆ ಆ ಅಕ್ಕಿಗಳನ್ನೇ ನಾವು ಕೊಡ್ತಾ ಇದ್ದೀವಿ. ವಿಡಿಯೋ ನೋಡಿ ಹೊಸ್ದಾಗಿ ಬಂದಿರೋ ನಿಮಗೆ ಅರ್ಥ ಆಗುತ್ತೆ, ಹಳುಬುರಿಗಂತೂ ತುಂಬ ಜನಕ್ಕೆ ಗೊತ್ತು ನಾವು ಎಂತೆಂಥ ಕ್ವಾಲಿಟಿ ಕೊಟ್ಟಿದ್ದೀವಿ ಅಂತ, ಎಂತೆಂಥ ಒಳ್ಳೆ ಲಾಂಗ್ ಟೈಮ್ ಅವ್ರ ಹತ್ರ ಆಡಿದೆ ಅಂತ. ಎಲ್ಲರಿಗೂ ಮತ್ತೊಮ್ಮೆ ಉಗಾದಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿಲ್ಲಿ ತೋಟಕ್ಕೆ ಬಂದಿದ್ದೀನಿ. ನಮ್ಮ ತೋಟದಲ್ಲಿ ಇವತ್ತು ಪಟ್ಟಾಗಳನ್ನ ತುಂಬ ಜನ ಕೇಳ್ತಾ ಇದ್ದಾರೆ ವಿಡಿಯೋ ಮಾಡಿ. ಪಟ್ಟಾಗಳದು ಸೀಸನ್ಗೆ ಪಟ್ಟಾಗೊಳ್ಬೇಕು ಅಂತ. ಇಲ್ಲಿ ನೋಡ್ತಾರದು ನೀವು, ಇದು ಜ್ಯಾಕಲ್ಲಿ ಹೆಣ್ಣು. ಇದು ಬಂದ್ಬಿಟ್ಟು ವಾಲ್ಟೀಸರ್ ಅವರ ರೋಷನಲ್ಲಿ ಗಂಡು. ಹೀಗೆ ಬೂಟ್ಗಳು ಬರುತ್ತೆ ರೋಷನಲ್ಲಿ, ಜ್ಯಾಕಲ್ಲೂ ನೋಡ್ಬೋದು ಬೂಟ್ಗಳಿದೆ. ಈ ರೋಷನ್ನು ಜ್ಯಾಕು ಎರಡನ್ನೂ ಬಂದ್ಬಿಟ್ಟು ಆಲ್ಮೋಸ್ಟು ಒಂದೇ ಲೈನ್ಗೆ ಟಚ್ ಬರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಅಷ್ಟೇ ನೋಡ್ಕೊಳ್ಳಿ. ದೊಡ್ಡ ಅಕ್ಕಿಗಳು ಯಾವುದು ಸೇಲ್ಗಿಲ್ಲ, ಪಟ್ಟಾಗಳು ಮಾತ್ರ ಸೇಲ್ಗಿರೋದು. ದೊಡ್ಡ ಅಕ್ಕಿದು ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ, ಅದಾದಮೇಲೆ ನಿಮಗೆ ಪಟ್ಟಾದ ವಿಡಿಯೋ ತೋರಿಸ್ತೀನಿ. ಇದರಲ್ಲಿ ಯಾವುದೇ ರೀತಿಯೂ ಒಂದು ದೊಡ್ಡ ಅಕ್ಕಿನೂ ಸೇಲ್ಗೆ ಇಲ್ಲ, ಪಟ್ಟಾಗಳು ಮಾತ್ರ ಸೇಲ್ಗಿರೋದು. ಅಕ್ಕಿ ಕ್ವಾಲಿಟಿ ಕಂಡೀಷನ್ ನೋಡ್ಕೊಳ್ಳಿ, ಗಂಡು ನಿಂತ್ಕೊಳ್ಳೋ ಶೇಪ್ ಅಷ್ಟೇ ನೋಡ್ಕೊಳ್ಳಿ. ಹೆಣ್ಣು ಬಂದುಬಿಟ್ಟು ಏನಂದರೆ, ಹೆಣ್ಣಿಗೆ ಇವಾಗ ಮೊಟ್ಟೆ ಮೇಲೆ ಇದ್ದಿದ್ದು ಹೆಣ್ಣು ಹಂಗೆ ತೆಗೆದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ಬೈಕೆ ಹಿಂಗೆ ಕೂತ್ಕೊಂಡಿದೆ. ಕಂಡೀಷನ್ ನೋಡ್ಬೋದು, ಕ್ವಾಲಿಟೀಸ್ ನೋಡ್ಬೋದು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ದೊಡ್ಡ ಜೊತೆ ತೋರಿಸ್ದೆ, ಈ ಜೊತೆಗೆ ಬಂದಿರೋ ಪಟ್ಟ ಇದು. ಅಕ್ಕಿ ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1 ಆಗಿ ಬಿದ್ದಿದೆ. ಬಣ್ಣ ಬಂದುಬಿಟ್ಟು ಕತಂಗ್ ಥರ ಬಣ್ಣ ಬಂದಿದೆ. ಏನಕ್ಕಂದರೆ ಅಪ್ಪ ಅಲ್ಲಿ ಕೆಂಪು ಛಾಯೆ ನೋಡ್ಬೋದು ತುಂಬ ಇದೆ. ಪಟ್ಟ ಬಂದುಬಿಟ್ಟು ಕತಂಗ್ ಬಣ್ಣದಲ್ಲಿ ಬಂದಿರೋ ಪಟ್ಟ ಇದು. ಮತ್ತು ಈ ಪಟ್ಟಗಳೆಲ್ಲ ಯಾವುದು ಬಿಡದೇ ಇರೋ ಪಟ್ಟಗಳು, ಹಾರಿಸ್ದೇ ಇರೋ ಪಟ್ಟಗಳು. ನೀವು ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮು ಈ ಅಕ್ಕಿಗಳನ್ನ ಹಾರಿಸ್ಬೇಕು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದೂ ಡೀಟೇಲ್ ತೋರಿಸ್ತೀನಿ. ರೆಡಿ ಇರೋ ಪಟ್ಟ ಇದು. ಬಿಡ್ಕೊಳ್ಳೋರಿಗೆ ಒಂದು ವಾರದಲ್ಲೆಲ್ಲ ನೀವು ಈ ಪಟ್ಟನ ಹಾರಿಸ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ, ಯಾರೇ ಟೂರ್ನಮೆಂಟ್ಗೆ ಹಾರಿಸಿದ್ರೂ. ನಮ್ಮ ಕಡೆಯಿಂದ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ನಿಮಗೆ ಗಿಫ್ಟ್ ಆಗಿ ಕೊಡ್ತೀವಿ. ಫ್ರೆಂಡ್ಸ್, ಇವಾಗ ಏನು ದೊಡ್ಡಕ್ಕಿ ತೋರಿಸ್ದೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ನು ಹೆವಿ ಇರುತ್ತೆ, ಇಲ್ಲಿ ನೋಡ್ಬೋದು ವೈಬ್ರೇಷನ್ ಹೆವಿ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿ ಇವೆಲ್ಲ ಕೆಂಪು ಛಾಯೆ ನೋಡ್ಬೋದು, ಸಖತ್ತಾಗಿ ಬಂದಿದೆ. ಲೆಂತ್ ವೈಸ್ ನೋಡ್ಬೋದು ಸಖತ್ ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಇದು ಗಂಡಿದು, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ವಾಲಿಟಿಲಿರುತ್ತೆ ನೋಡ್ಬೋದು ಕಣ್ಣು ಕ್ವಾಲಿಟೀಸು. ಹೆವಿ ಬ್ರೀಡರು ಪ್ಲಸ್ ಫ್ಲೈ ರೇಷನು, ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಜೊತೆ ಅದು ಪಟ್ಟ ಕೊಡ್ತಾ ಇದ್ದೀನಿ. ಯಾರೇ ಟೂರ್ನಮೆಂಟಿಗೆ ಹಾರಿಸಿದ್ರೂ ಅವ್ರಿಗೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಇದೇ ಲೈನಲ್ಲಿ ಇನ್ನೊಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಪಟ್ಟನ ಕೊಡ್ತೀವಿ. ಫ್ರೆಂಡ್ಸ್, ಇವಾಗೇನು ಜಾಕಲ್ಲಿ ಹೆಣ್ಣು ತೋರಿಸ್ದೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ವೈಬ್ರೇಷನ್ನು ಹೆವಿ ಇರುತ್ತೆ. ಎರಡು ಸೈಡ್ ಇದಕ್ಕೂ ತಿರಿ ಹೊಡೆದಿದ್ದೀವಿ, ಇವೆಲ್ಲ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು. ಲೆಂತ್ ನೋಡ್ಬೋದು ಮೀಡಿಯಮ್ ಲೆಂತ್, ಗಂಡು ಲೆಂತ್ ಜಾಸ್ತಿ ಇರೋದಕ್ಕೆ ಹೆಣ್ಣು ಮೀಡಿಯಮ್ ಲೆಂತ್ ಹಾಕಿದ್ದೀವಿ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಗಿಡ್ಡಿ ಚೋಂಚು,
ಆಲ್ಮೋಸ್ಟ್ ಗಂಡು ಹೆಣ್ಣು ಎರಡೂ ಗಿಡ್ಡಿ ಚೋನ್ಸ್ ಬರುತ್ತೆ, ಅಗ್ಲಾ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಬ್ರಿಡರೇಷನ್ ಫ್ಲೈಯರೇಷನ್ ಹೆವಿ ಇರುತ್ತೆ. ಇವೆಲ್ಲ ರಿಸಲ್ಟು ನಾವು ನೋಡಿದ್ದೀವಿ. ಇವೆಲ್ಲ ರಿಸಲ್ಟು 8-10 ಗಂಟೆ ಮೇಲಿರೋ ಜೊತೆಗಳದೇ ಇವತ್ತು ವಿಡಿಯೋ ಮಾಡ್ತಾರೋದು. ಯಾವುದು ಕಮ್ಮಿ ಟೈಮಿಂದು ಜೊತೆಗಳು ಇಲ್ಲಿಲ್ಲ ನಮ್ಮ ಹತ್ರ ತೋಟದಲ್ಲಿ. ತೋಟದಲ್ಲಿರೋದೆಲ್ಲ ಆಲ್ಮೋಸ್ಟ್ ಡಬಲ್ ಡಿಜಿಟ್ ಏನೇನು ಅಕ್ಕಿಗಳು ಬಂದಿದೆ ಅದನ್ನ ಮಾತ್ರ ನಾವು ಇಲ್ಲಿ ಇಟ್ಟಿರೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಕತಂಗಲ್ಲಿ ಪಟ್ಟ ತೋರಿಸ್ತೇವೆ. ಬಾಲಾಶಂಕರ್ಗಳು ಸಿಂಗಲ್ ಟೇಲು ಶುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಸಕ್ಕತ್ತಾಗಿದೆ ಪಟ್ಟ ಇದು. ಇನ್ನೂ ಒಂದನೇ ಕಲ್ಲಿ ಪಟ್ಟ, ಫಸ್ಟ್ ಕಲ್ಲಿ ಉದುರಿಸ್ಕೊಂಡಿದೆ. ಪರವಾಗಿಲ್ಲ, ನೀವು 15 ದಿನದಲ್ಲೆಲ್ಲ ಇದನ್ನ ಬಿಡ್ಕೊಬೋದು. ಯಾಕಂದರೆ ನೀವು 4ನೇ ಕಲ್ಲಿ 5ನೇ ಕಲ್ಲಿ ತನಕ ಕಾಯೋದ್ಬೇಡ. ಇದನ್ನ ಏನು ಕಾಯೋದ್ಬೇಡ ಅಂದರೆ ಸೈಜ್ ನೋಡ್ಬೋದು. ಇಲ್ಲಿ ಹಾರಿಸ್ಕೊಳ್ಳೋಕ್ಕೆ ರೆಡಿ ಇರೋ ಸೈಜ್ ಇದು. ಇಂಥ ಸೈಜ್ಗಳು ನಮ್ಮ ಅಕ್ಕಿಗಳು ಯಾವಾಗ ಬಂದ್ರೂ ಇವೆಲ್ಲ ಹಾರಿಸ್ಕೊಳ್ಳೋಕ್ಕೆ ರೆಡಿ ಇರೋ ಸೈಜ್ಗಳು. ಅಗ್ಲ ಇದೆ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಅಗ್ಲ ಇದೆ, ಲೆಂತ್ ವೈಸು ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು ಅಗ್ಲ ಕಲ್ಲು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಬ್ಲೂ ಶೇಡ್ ಟರ್ನ್ ಆಗಿರೋ ಪಟ್ಟ ಇದು. ಸುತ್ತಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅಪ್ಪ ಅಮ್ಮ ಕಣ್ಣು ಯಾವ ಟೈಪಲ್ಲಿದೆಯೋ ಅದೇ ಟೈಪಲ್ಲಿ ಪಟ್ಟ ಅದು ಕಣ್ಣಿರೋದು. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಪಟ್ಟ, ಪ್ಲಸ್ಸು ಹಾರಿಸ್ಕೊಳ್ಳೋಕ್ಕೂ ನಿಮಗೆ ಒಂದೊಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಬರೋ ಪಟ್ಟ ಇದು. ಫ್ರೆಂಡ್ಸ್, ರಿಂಗ್ ನಂಬರ್ 30. ಈ ರಿಂಗಲ್ಲಿ ನನ್ನ ಹೆಸರು ನನ್ನ ನಂಬರ್ ಇರೋಲ್ಲ, ಇದು ನಮ್ಮ ಅಣ್ಣನ ಹೆಸರು ಮತ್ತು ನಮ್ಮ ಅಣ್ಣಂದು ರಿಂಗ್ ನಂಬರ್ ಇರುತ್ತೆ. ಅವರ ವರ್ಕಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ ಯಾವಾಗಲೂ. ಈ ನಂಬರ್ಗೆ ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೇ ನಿಮಗೆ ಮಾಹಿತಿ ಬೇಕಂದ್ರೂ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಅಣ್ಣಂಗೆ ನಂಬರ್ಗೆ ಮಾಡಿದ್ರೆ ನಿಮಗೆ ಪರಿಚಯ ಇದ್ದರೆ ಮಾತ್ರ ಅವ್ರು ಮಾತಾಡ್ತಾರೆ, ಇಲ್ಲ ಅಂದರೆ ಅವರು ಕಾಲ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಂಬರ್ನ ಬ್ಲಾಕ್ ಮಾಡ್ತಾರೆ. ಯಾಕಂದರೆ ಅವ್ರು ತುಂಬ ಕೆಲಸ ಇರುತ್ತೆ, ಆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ. ಫ್ರೆಂಡ್ಸ್, ಇದೊಂದು ಟಾಪ್ ಕ್ವಾಲಿಟಿ ತಾಮ್ರಾಲು ಪ್ಲಸ್ಸು ಮಕ್ಷಿ ಲೈನಲ್ಲಿ ಬಂದ ಜೊತೆ. ಈ ಜೊತೆ ಒಂದು ಪಟ್ಟ ಬಂದಿದೆ, ಪಟ್ಟ ಮಾತ್ರ ಸೇಲ್ಗಿರೋದು. ಮೇನ್ ಬಂದ ಜೊತೆಗಳೇನಿದೆ ಅದೆಲ್ಲ ಯಾವುದು ಸೇಲ್ಗಿಲ್ಲ. ಎರಡು ಅಕ್ಕಿನ ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ. ಈ ಜೊತೆಗೆ ಬಂದಿರೋ ಪಟ್ಟ ಏನಿದೆ ಆ ಪಟ್ಟ ಸೇಲ್ಗಿರೋದು. ನಗಿನ ತಾಮ್ರಾಲು ಗಂಡು, ಮಕ್ಷಿಯಲ್ಲಿ ಹೆಣ್ಣು. ಪಟ್ಟ ಕ್ವಾಲಿಟೀಸ್ ನೋಡ್ಬೋದು. ಈ ಜೊತೆಗೆ ಮಾಡಿಸಿರೋ ಪಟ್ಟ ಇದು ಹೆವಿ, ಲಾಂಗ್ ಟೈಮ್ ಬರುತ್ತೆ ಈ ಪಟ್ಟ. ಈ ವರ್ಷ ಬಿಡ್ಕೊಳ್ಳೋರಿಗೆ ಒಂದು ಟಾಪ್ ಕ್ಲಾಸು ಅಲ್ಟಿಮೇಟ್ ಲೈನಲ್ಲಿ ಒಂದು ಪಟ್ಟ ಆಗುತ್ತೆ. ಅಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ ಫಸ್ಟು, ಆಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ದೊಡ್ಡ ಜೊತೆ ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಫ್ರೆಂಡ್ಸ್, ಹೇಗೆ ನಗಿನ ತಾಮ್ರಲ್ಲಿ ಗಂಡು ತೋರಿಸ್ತೇವೆ. ಬಾಲಾಶಿಮ್ ಕೊಡಿ, ಸಿಂಗಲ್ ಟೇಲ್ ಬರುತ್ತೆ. ಹಿಂಗೆ ಬಿಳೆ ಬಲ ಬಂದಿದೆ ಇದಕ್ಕೆ, ಫುಲ್ಲು ಬಿಳೆ ಬಲ ಗಂಡಿದು. ಇಲ್ಲಿ ನೋಡ್ಬೋದು ಫುಲ್ಲು ಬಿಳೆ ಬಲ. ಚುಪ್ತಿರಿ ಉದಾತಿರಿ, ಹೆವಿ ಅಂದರೆ ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಬಟರ್ಫ್ಲೈ ರೆಕ್ಕೆಗಳು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒರಿಜಿನಲ್ ನಗಿನಗಳೇನಿದೆ ಆ ನಗಿನ ಅಲ್ಲಿ ಹಕ್ಕಿ ಇದು. ಲೆಂತ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು. ಟೋಟಲಾಗೊಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ಜಾಸ್ತಿ ಇರುತ್ತೆ ಇದರಲ್ಲಿ. ಇಂಥ ಅಕ್ಕಿಗಳು ಯಾರೂ ನಿಮಗೆ ತೋರಿಸೋದು ಇಲ್ಲ, ಇಂಥ ಅಕ್ಕಿಗಳು ಯಾರು ಪಟ್ಟನೂ ಕೊಡಲ್ಲ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರ ಹತ್ರನೂ ನಮ್ಮ ಅಕ್ಕಿಗಳು ಸೇರಲಿ ಅಂದ್ಬಿಟ್ಟು ನಾವು ಮೇಯ್ನ್ ಮೇಯ್ನ್ ಜಾತಿಗಳು ಅಕ್ಕಿಗಳೇನಿದೆ ಆ ಮೇಯ್ನ್ ಮೇಯ್ನ್ ಅಕ್ಕಿಗಳನ್ನ ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಮಕ್ಷಿ ಹೆಣ್ಣು ತೋರಿಸ್ತೇವೆ. ಬಾಲಾಶಿಮ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ. ಶುಪ್ತಿರಿ ಉದಾತಿರಿ, ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ದೊಡ್ಡ ಜೊತೆ ಏನೇ ಕಾರಣಕ್ಕೂ ಸೇಲ್ಗಿಲ್ಲ, ಪಟ್ಟಗಳು ಮಾತ್ರ ಸೇಲ್ಗಿರೋದು. ರೆಕ್ಕೆಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಳೋಕ್ಕಾಗಲ್ಲ ನಮಗೂ. ಇಲ್ಲಿ ತುಂಬ ಅಕ್ಕಿಗಳಿದೆ, ಆಲ್ಮೋಸ್ಟ್ ಒಂದು 800-1000 ಜೊತೆಗಳ ಮೇಲಿದೆ ಇಲ್ಲಿ. ಎಲ್ಲ ಅಕ್ಕಿಗಳು ಒಟ್ಟಿಗೆ ನೋಡ್ಕೊಳೋಕ್ಕಾಗಲ್ಲ. ಅಗ್ಲ ಎದೆ ಬರುತ್ತೆ, ನೋಡ್ಬೋದು ನನ್ನ ಕೈಗೂ ಎದೆಗೂ ಸಖತ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಬ್ರೀಡರು ಪ್ಲಸ್ ಫ್ಲೇಯರೇಷನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಸಣ್ಣ ಪುತ್ಲಿ ಇರುತ್ತೆ. ಇದು ಮಕ್ಷಿಯಲ್ಲಿ ಹೆಣ್ಣು. ಫ್ರೆಂಡ್ಸ್, ಇವಾಗೇನ್ ಮೇಯ್ನ್ ಜೊತೆ ತೋರಿಸ್ತೇವೆ, ಆ ಜೊತೆಗೆ ಬಂದಿರೋ ಪಟ್ಟ ಇದು. ಹಕ್ಕಿ ಕಂಡೀಷನು, ಕ್ವಾಲಿಟೀಸು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಅಲ್ಟಿಮೇಟ್ ಕ್ವಾಲಿಟಿ ನಗಿನ ತಾಮ್ರಲ್ಲಿ ಪಟ್ಟ ಬಂದಿದೆ.
ಕ್ವಾಲಿಟಿ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 300 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಪಟ್ಟಾನ ಹಾರಿಸಿದ್ರೇನೋ ಅವ್ರಿಗೆ ಗಿಫ್ಟಾಗಿ ಸೇಮ್ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳಕ್ಕೆ ಅಂತ ಇನ್ನೊಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀವಿ. ಹಕ್ಕಿ ನೋಡ್ಬೋದು, ಆರಾಮಾಗಿ ನೀವು ಒಂದು 15 ದಿನದಲ್ಲೆಲ್ಲ ಈ ಪಟ್ಟಾನ ಹಾರಿಸ್ಕೊಬೋದು. ಫ್ರೆಂಡ್ಸ್, ಅಗೇನ್ ಜಸ್ಟ್ ತಾಮ್ರಲ್ಲಿ ಪಟ್ಟ ತೋರಿಸ್ತೇನೆ. ಸಿಂಗಲ್ ಟೇಲು, ಚಳಿ ಬಾಲ ಹಿಂಗೆ ಎತ್ತಿಟ್ಕೊಳ್ತೀವಿ ನೋಡ್ಬೋದು. ಇಲ್ಲಿ ಪ್ಲಸ್ಸು ಬಿಳೆ ಬಾಲ ಬಂದಿದೆ, ಪ್ಲಸ್ಸು ಇದಕ್ಕೆ ಹಿಂಗೆ ಫುಲ್ಲು ಬಟರ್ಫ್ಲೈ ಮಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಚುಪ್ತಿರಿ ಉದಾತಿರಿ, ಇನ್ನು ತಿರಿಗಳು ಫುಲ್ ಬಂದಿಲ್ಲ. 0 ಕಲ್ಲಿ ಪಟ್ಟ ಇದು, ಯಾರೇ ಇಸ್ಕೊಂಡ್ರೂ ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮ್ ಈ ಪಟ್ಟನ ಬಿಡ್ಕೊಬೋದು. ಲೆಂತ್ ವೈಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇವಾಗಲೇ ಅಗ್ಲ ಎದೆ ಇದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟಿ ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ನಾನು ನಿಮ್ಗೆ ಇದನ್ನ ಬಿಸಿಲಿಗೆ ಇಟ್ಬಿಟ್ಟು ಮಾಡಿ ತೋರಿಸ್ತೀನಿ, ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಇರುತ್ತೆ. ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ಕ್ವಾಲಿಟಿಸು. ಹೆವಿ ಕ್ವಾಲಿಟೀಸ್ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇರುತ್ತೆ. ಯಾರೇ ಇಸ್ಕೊಂಡ್ರೂ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಕಣ್ಣು ಇದು. ಕಣ್ಣಲ್ಲಿ ಕ್ವಾಲಿಟೀಸ್ ಇನ್ನೂ ಡೀಟೇಲಾಗಿ ತುಂಬ ಚೇಂಜ್ ಆಗುತ್ತೆ. ಅಪ್ಪ ಅಮ್ಮ ಕಣ್ಣು ಹೆಂಗೆ ನೋಡಿದ್ದೀರಾ ಆ ಟೈಪಾಗಿ ಇದು ಇನ್ನೂ ಟರ್ನ್ ಆಗುತ್ತೆ. ರಿಂಗ್ ನಂಬರ್ 1836. ಇನ್ನೊಂದು ಬಂದ ಜೊತೆ ಇದು ಕವ್ವಾ ಗುಲ್ದಾರಲ್ಲಿ ಹೆಣ್ಣಿದೆ, ತಾಮ್ರಲಲ್ಲಿ ಗಂಡು. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಅಪ್ಪ ಅಮ್ಮದು, ಅಪ್ಪ ಅಮ್ಮ ಸೇಲ್ಗಿಲ್ಲ. ಇದೊಂದು ತುಂಬ ಟಾಪ್ ಕ್ವಾಲಿಟಿ ಬಂದ ಜೊತೆ ಇದು. ಈ ಜೊತೆಗೇನು ಪಟ್ಟ ಬಂದಿದೆ ಆ ಪಟ್ಟ ಮಾತ್ರ ಸೇಲ್ಗಿರೋದು. ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ, ಪಟ್ಟ ಸೇಲ್ಗಿದೆ. ಆ ಪಟ್ಟದ ಡೀಟೇಲ್ ತೋರಿಸ್ತೀನಿ. ದೊಡ್ಡ ಜೊತೆ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಎಲ್ಲ ಹೆವಿ ಕ್ವಾಲಿಟಿಯಲ್ಲಿರುತ್ತೆ. ಈ ಜೊತೆಗೆ ಬಂದಿರೋ ಪಟ್ಟ ನೋಡ್ಬೋದು, ಕ್ಲಾಸ್ 1 ಆಗಿ ಬಂದಿದೆ. ಪಟ್ಟನೇ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಹಾರಿಸ್ಕೊಳ್ಳೋರಿಗೆ ಈ ವರ್ಷಕ್ಕೊಂದು ಸೀಸನ್ಗೆ ಒಂದು ಟಾಪ್ ಕ್ಲಾಸು ಲೈನು ಪಟ್ಟ ಕೊಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ನಾವು ಒಂದು ನೆನಪಿಕ್ಕೊಳ್ಳಿ, ಯಾರು ಹಿಂಗೆ ಅಪ್ಪ ಅಮ್ಮ ತೋರಿಸ್ಬಿಟ್ಟು ನಿಮಗೆ ಇಂಥ ಲೈನು, ಇಂಥ ಜೊತೆಗಳು, ಮತ್ತು ಮೇನ್ ಬಂದ ಜೊತೆಗಳೇನಿದೆ ಅದರಲ್ಲಿ ಯಾರೂ ನಿಮಗೆ ಹಕ್ಕಿಗಳನ್ನ ಕೊಡೋಲ್ಲ. ನಾವು ನಮ್ಮ ಸಬ್ಸ್ಕ್ರೈಬರು ಎಲ್ಲರಿಗೂ ಹಕ್ಕಿಗಳು ಸೇರಲಿ ಅಂದ್ಬಿಟ್ಟು ನಮ್ಮ ಹತ್ರ ಏನೇನು ಮೇನ್ ಮೇನ್ ಹಕ್ಕಿಗಳಿದೆ ಆ ಲೈನಲ್ಲಿ ಏನು ಪಟ್ಟ ಮಾಡಿಸಿರ್ತೀವಿ ಅದೆಲ್ಲ ಕೊಡ್ತಾಯಿರ್ತೀವಿ ಶೋಕಿ ಮಾಡೋರಿಗೆ, ಶೋಕಿ ಬೆಳೆಸೋಕ್ಕೆ. ಈ ತಾಮ್ರಲ್ಲಿ ಪಟ್ಟ ನೋಡ್ಬೋದು, ಕ್ಲಾಸ್ 1 ಆಗಿ ಬಂದಿದೆ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಏನು ತಾಮ್ರಲ್ಲಿ ಗಂಡು ತೋರಿಸ್ತೇವೆ ಬಾಲಾಶಪ್ಪ ನೋಡಿ, ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದಾತಿರಿ, ತಿರಿ ಎಲ್ಲ ಫುಲ್ ಹೊಡೆದಿದ್ದೀವಿ. ಒಂದೊಂದು ಅಕ್ಕಿ ಹೊಡೆದಿರ್ತೀವಿ, ಒಂದೊಂದು ಅಕ್ಕಿ ಹೊಡೆದಿರಲ್ಲ. ಯಾಕಂದರೆ ಅದು ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಹೊಡೆದಿರೋ ರೆಕ್ಕೆಗಳೆಲ್ಲ ಉದುರಿಸ್ಕೊಂಡು ಹೊಸ ರೆಕ್ಕೆಗಳು ಬಂದಾಗ ಬೆಳೆದು ಬಿಡುತ್ತೆ. ಲೆಂತ್ ನೋಡ್ಬೋದು, ಸಖತ್ ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಬಾಲ ನೋಡ್ಕೊಳ್ಳಿ, ಸಖತ್ ಯು ಶೇಪಲ್ಲಿ ಬಾಲ ನೆಡ್ಕೊಂಡಿರುತ್ತೆ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ರ್ಯಾಕ್ಸು, ಹೆವಿ ಒಡಕ್ಲು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕ್ರ್ಯಾಕ್ಸು ಒಡಕ್ಲೆಲ್ಲ ತುಂಬ ಇರುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇರುತ್ತೆ. ಇವೆಲ್ಲ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಹಕ್ಕಿಗಳು. ನಾವೇನು ಇವತ್ತು ತೋಟದಲ್ಲಿ ಹಕ್ಕಿಗಳನ್ನ ಎತ್ತಿಟ್ಟಿದ್ದೀವಿ, ಎಲ್ಲ ಡಬಲ್ ಡಿಜಿಟ್ ಬಂದಿರೋ ಹಕ್ಕಿಗಳನ್ನ ಮಾತ್ರ ನಾವು ಎತ್ತಿಟ್ಟಿರೋದು. ಫ್ರೆಂಡ್ಸ್, ಅದ್ರ ಜೊತೆ ಮಾಡಿರೋ ಹೆಣ್ಣು ನೋಡ್ಬೋದು, ಕವಾಗುಲ್ದಾರ್ ಹೆಣ್ಣಿದು. ಚುಪ್ತಿರಿ ಉದಾತ್ರಿ, ಲಾಲ್ ಕಟ್ ಹೆವಿ ಇರುತ್ತೆ ನೋಡ್ಬೋದು, ಲಾಲ್ ಕಟ್ ಹೆವಿ ಇರುತ್ತೆ. ಇವೇನಂದರೆ ಹಕ್ಕಿ ನೋಡಿದಾಗ ಜಾಕ್ ಥರ ಕಾಣುತ್ತೆ, ಆದರೆ ಕವಾ ಅಲ್ಲಿ ಗುಲ್ದಾರ್ಗಳಿವು. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ಲಾಲ್ ಕಟ್ ಇರುತ್ತೆ. ಲೆಂತ್ ವೈಸು ನೋಡ್ಕೊಳ್ಳಿ, ಗಂಡು ಉದ್ದಾರೋದಕ್ಕೆ ಹೆಣ್ಣು ಮೀಡಿಯಂ ಮ್ಯಾಚ್ ಮಾಡಿರೋದು. ಎರಡು ಅಕ್ಕಿನೂ ಅಗ್ಲ ಇದೆ, ಹಿಂಗೆ ಮ್ಯಾಚ್ ಮಾಡಿರೋದು. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಗಂಡಲ್ಲಿ ಫ್ಲೇಯರೇಷನ್ ಬ್ರಿಡರೇಷನ್ ಜಾಸ್ತಿ ಇತ್ತು, ಹೆಣ್ಣು ನೋಡಿ ನಾವು ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ತು ಅಗ್ಲ ಇರುತ್ತೆ. ಪುತ್ಲಿ ಬಂದುಬಿಟ್ಟು ಮೀಡಿಯಂ ಸೈಜ್ ಪುತ್ಲಿ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿ ಮಾಡ್ತಾರತ್ತೆ. ಬಾದಾಮಿ ಶೇಡ್ ಕಣ್ಣಲ್ಲಿ ಹೆಣ್ಣು ಮ್ಯಾಚ್ ಮಾಡಿರೋದು. ಹೆಣ್ಣಲ್ಲಿ ಫ್ಲೈಯರೇಷನ್ ಜಾಸ್ತಿ ಇದೆ, ಗಂಡಲ್ಲಿ ಬ್ರಿಡರೇಷನ್ ಫ್ಲೈಯರೇಷನ್ ಎರಡೂ ಜಾಸ್ತಿ ಇದೆ. ಹೆಣ್ಣಲ್ಲಿ ಬ್ರಿಡರೇಷನ್ ಕಮ್ಮಿ ಇದೆ, ಫ್ಲೈಯರೇಷನ್ ತುಂಬ ಜಾಸ್ತಿ ಇದೆ.
ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟ್ ಅಷ್ಟೇ, ತುಂಬ ಲಾಂಗ್ ಟೈಮು ಡಬಲ್ ಡಿಜಿಟ್ಗಳು ಹಾರಿದೆ ಇದರಲ್ಲಿ. ಫ್ರೆಂಡ್ಸ್ ಇವಾಗ ಏನು ದೊಡ್ಡ ಜೊತೆ ತೋರಿಸ್ತೆ, ಆ ಜೊತೆಗೆ ಬಂದಿರೋ ಪಟ್ಟ ಇವಾಗಲೇ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ಹೆವಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಇವೆಲ್ಲ ನಿಮಗೆ ಲಾಂಗ್ ಟೈಮ್ ಬರೋ ಪಟ್ಟಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,000 ರೂಪಾಯಿ ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ ಹರಿಸಿರೋನು, ನಮ್ಮ ಕಡೆಯಿಂದ ಸೇಮ್ ಲೈನಿಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಟೂರ್ನಮೆಂಟ್ಗೆ ಹಾರಿಸ್ದವ್ರಿಗೆ ಮಾತ್ರ. ಫ್ರೆಂಡ್ಸ್ ಇವಾಗ ಏನು ಜಸ್ಟ್ ಪಟ್ಟ ತೋರಿಸ್ತೆ, ಸಿಂಗಲ್ ಟೈಲ್ ಚಡಿ ಬಾಲ ಅಲ್ಲಿ ನೋಡ್ಬೋದು, ಹಿಂಗೆ ಎತ್ತಿಟ್ಕೊಳ್ಳುತ್ತೆ, ಸಖತ್ ಉರಿ ಬಾಲ ಅಲ್ಲಿರುತ್ತೆ, ಚುಪ್ ತಿರಿ ಉದಾ ತಿರಿ ತಿರಿಗಳೆಲ್ಲ ಫುಲ್ ಬರ್ತಾ ಇದೆ. ಝೀರೋ ಕಲ್ಲಿ ಪಟ್ಟ ಫ್ರೆಂಡ್ಸ್ ಇದು, ಯಾರೇ ಇಸ್ಕೊಂಡ್ರೂ 15-20 ದಿನದಲ್ಲೆಲ್ಲ ಈ ಪಟ್ಟನ ಹರಿಸ್ಕೊಬೋದು. ಈ ವರ್ಷ ಟೂರ್ನಮೆಂಟ್ಗಂತೂ ಪಕ್ಕ ನಿಮಗೆ 100% ರಿಸಲ್ಟ್ ಅಕ್ಕಿಗಳನ್ನೇ ಕೊಡ್ತಾರದು. ಲೆಂತ್ ವೈಸ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಇವತ್ತು, ನಮ್ಮ ಅಣ್ಣವ್ರು ಬೇರೆ ಸ್ವಲ್ಪ ಆಚೆ ಹೋಗಿದ್ದಾರೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಕ್ವಾಲಿಟಿಲಿರುತ್ತೆ. ಬ್ರೀಡರೇಷನ್ ಫ್ಲೈರೇಷನ್ ಎರಡೂ ಜಾಸ್ತಿ ಇರುತ್ತೆ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು, ಸಖತ್ತು ಜಾಸ್ತಿ ಮಾಡ್ತಾರತ್ತೆ. ಬಿಸಿಲಿಗೆ ಇಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ, ಅವಾಗೊಂದು ಡೀಟೇಲ್ ಬರುತ್ತೆ. ಕಣ್ಣಲ್ಲಿ ಇವಾಗ ಕ್ವಾಲಿಟೀಸ್ ನೋಡ್ಬೋದು ಹೆಂಗಿದೆ ಅಂತ. ಇದು ಇನ್ನೂ ವಯಸ್ಸಾಗ್ತಾರಂಗೆ ನಿಮಗೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಪಟ್ಟಗಳಾಗ್ಬಿಡತ್ತೆ. ಇವತ್ತು ಇಲ್ಲಿ ವಿಡಿಯೋ ಮಾಡೋಕ್ಕೆ ನಾನು ಒಬ್ಬನೇ ಮಾಡ್ಕೊತಿರೋದು ವಿಡಿಯೋನ, ಇಲ್ಲಿ ನಮ್ಮ ಅಣ್ಣವ್ರು ಸ್ವಲ್ಪ ಆಚೆ ಹೋಗಿದ್ದಾರೆ, ಅದರಿಂದ ವಿಡಿಯೋ ಕ್ಲಾರಿಟಿ ಎಷ್ಟು ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಗೇನು ಅರ್ಥ ಆಗುತ್ತೆ ಅದನ್ನ ನೋಡ್ಬಿಟ್ಟು ನೀವು ಇಸ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದು ಹಕ್ಕಿದು ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ. ಇದು ರಿಂಗ್ ನಂಬರ್ ಬಂದುಬಿಟ್ಟು 1823 ಸಿಂಗಲ್ ರಿಂಗು ಫ್ರೆಂಡ್ಸ್. ಇದೊಂದು ತಾಮ್ರ ಲೈನು, ಈ ಲೈನಲ್ಲಿ ತುಂಬ ಸತಿ ಪಟ್ಟಗಳು ಕೊಟ್ಟಿದ್ದೀನಿ, ಈ ಸತಿನೂ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಮತ್ತು ಈ ವಿಡಿಯೋ ತುಂಬ ಸತಿ ನೋಡಿರ್ತೀರ ನೀವು. ಇದು ಜಾಸ್ತಿ ಲೆಂತ್ ವಿಡಿಯೋ ಅಂತ ತೋರಿಸೋದು ಬೇಡ, ಯಾಕಂದರೆ ಇದು ನನಗೆ ಗೊತ್ತಿರೋಂಗೆ ಒಂದು 5ನೇ ಬ್ಯಾಚನ್ನು ಕೊಡ್ತಾರೋದು ಕಂಟಿನ್ಯೂಸ್ ಆಗಿ. ನಾನು ಕೊಟ್ಟಿರೋ ಕಡೆ ಎಲ್ಲ ರಿಸಲ್ಟು ತುಂಬ ಚೆನ್ನಾಗಿದೆ, ಈ ಜೊತೆಗೆ ಕೊಟ್ಟಿರೋ ಕಡೆಗೆಲ್ಲ ರಿಸಲ್ಟ್ ತುಂಬ ಚೆನ್ನಾಗಿದೆ. ಈ ಸತಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ, ಆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಈ ಸತಿ ಮಾಡಿಸಿರೋ ಪಟ್ಟ ನೋಡ್ಬೋದು, ಸೇಮ್ ಬೂರಿ ಥರ ಬಂದಿದೆ, ಬಿಳೆ ತಾಮ್ರಲ್ಲೂ ಬಿಡ್ಕೊಳ್ಳೋಕ್ಕೆ ರೆಡಿ ಇರೋ ಪಟ್ಟ. ಇದೂ ಯಾರೇ ಇಸ್ಕೊಂಡ್ರೂ 10-15 ದಿನದಲ್ಲ ಹಾರಿಸ್ಕೊಬೋದು. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ ಫಸ್ಟು, ಅದಾದಮೇಲೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ನೋಡ್ಬೋದು, ಸಖತ್ ಲೆಂತಲ್ಲಿ ನಿಂತ್ಕೊಳತ್ತೆ, ಸಖತ್ ಎಷ್ಟು ಟೈಪ್ ಕತ್ತಲ್ಲಿ ನಿಂತ್ಕೊಳ್ಳೋ ಗಂಡಿದು. ಪಟ್ಟನೂ ಅಷ್ಟೇ ಲೆಂತು ಈ ಸತಿ ತುಂಬ ಚೆನ್ನಾಗಿ ಬಂದಿದೆ, ರೆಡಿಯಾಗಿ ನೀವು ಹಾರಿಸ್ಕೊಬೋದು ಪಟ್ಟ. ಯಾರೇ ಇಸ್ಕೊಂಡ್ರೂ ರೆಡಿಯಾಗಿ ಹಾರಿಸ್ಕೊಬೋದು, ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಎ ಕ್ಲಾಸಲ್ಲಿ ಬಂದಿದೆ ಫ್ರೆಂಡ್ಸ್. ಇವಾಗ ಏನು ಬಿಳೆ ತಾಮ್ರ ಹೆಣ್ಣು ತೋರಿಸ್ತೇವೆ, ಬಲಶಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನು ನೋಡ್ಬೋದು, ಇದರಲ್ಲಿ ಹೆವಿ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಹಕ್ಕಿಗಳಿವೆಲ್ಲ. ಇವಲ್ಲೆಲ್ಲ 8-10 ಗಂಟೆ ಮೇಲಿದೆ ಫ್ರೆಂಡ್ಸ್. ಇದರಲ್ಲಿ ಇವತ್ತು ಮಾಡ್ತಾರೋ ವೀಡಿಯೋಲ್ಲಿ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಹಕ್ಕಿಗಳು ತೋರಿಸ್ತಾ ಇದ್ದೀನಿ. ಅಗ್ಲ ಎದೆ ನೋಡ್ಬೋದು, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು. ಈ ವಿಡಿಯೋಲ್ಲಿ ಈ ಕಣ್ಣ ನೀವು ಸೇವ್ ಮಾಡಿಟ್ಕೊಳ್ಳಿ, ಅಂಥ ಟಾಪ್ ಕ್ಲಾಸ್ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹರ್ಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಕಣ್ಣು ಪೂರ್ತಿ ಕ್ರ್ಯಾಕ್ಸು ಹೊಡ್ಕಲ್ಲ ಅನ್ನೋದು ತುಂಬ ಜಾಸ್ತಿ ಇದೆ. ಮತ್ತು ನಾನು ಈ ವಿಡಿಯೋ ನಾನು ಒಬ್ಬನೇ ಮಾಡ್ತಾರೋದಕ್ಕೆ ಅಷ್ಟು ಡೀಟೇಲಾಗಿ ಬರ್ತಾರಲ್ಲ ವಿಡಿಯೋ, ನಾನು ನಿಮ್ಗೆ ಈ ಕಣ್ಣು ಬಿಸಿಲಿಗಿಟ್ಟು ತೋರಿಸ್ತೀನಿ ನೋಡಿ, ಆವಾಗ ನಿಮ್ಗೆ ಒಂದು ಐಡಿಯಾ ಬಂದುಬಿಡುತ್ತೆ ಒಂದೊಂದು ಅಕ್ಕಿದು ಕಣ್ಣು ಬಿಸಿಲಿಗಿಟ್ಟು ಮಾಡಿದರೆ ನಾನು ಹೆಂಗೆ ಬಂದಿರೋದು ಅಂತ. ನೋಡಿ ಫ್ರೆಂಡ್ಸ್, ಇದು ಬಿಸಿಲಿಗಿಟ್ಟು ಮಾಡ್ತಾರೋ ವಿಡಿಯೋ, ಕಣ್ಣಿಂದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಆವಾಗಲೇ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸಿಲಿಗಿಟ್ಟು ಮಾಡೋಕ್ಕಾಗಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಅಕ್ಕಿದು ಕಣ್ಗಳು ಬಿಸಿಲಿಗಿಟ್ಟು ಮಾಡಿದ್ರೆ ನಮ್ಮ ಅಕ್ಕಿಗಳು ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ತಾಮ್ರಲ್ಲಿ ಗಂಡು ತೋರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ, ಎರಡು ಸೈಡು ಇದಕ್ಕೆ ತಿರಿ, ಅಲ್ಲಿ ಇಲ್ಲಿ ಕಿತ್ತೋಗಿದೆ, ಅದೇನೆಂದರೆ ಹೊಡೆದಿರೋದೆಲ್ಲ ಬರ್ತಾ ಇರುತ್ತೆ ಇಲ್ಲಿ ತೋಟದಲ್ಲಿ, ಗೊತ್ತಾಗಲ್ಲ ಅದು. ಒಂದೊಂದು ಅಕ್ಕಿಯೂ ಹಿಡಿದ್ಬಿಟ್ಟು ನೋಡೋಕ್ಕಾಗಲ್ಲ ನಾವು. ಲೆಂತ್ ನೋಡ್ಕೊಳ್ಳಿ, ಸಖತ್ ಉದ್ದ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇವೆಲ್ಲ ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಅಕ್ಕಿಗಳ್ದು ವಿಡಿಯೋ ಮಾಡ್ತಾರೋದು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಇವೆಲ್ಲ ವಿಡಿಯೋ ಸೇವ್ ಮಾಡಿಟ್ಕೊಳ್ಳಿ. ನಿಮಗೂ ನೆಕ್ಸ್ಟು ಇಂಥ ಕಣ್ಗಳು ಅಕ್ಕಿ ಸಿಕ್ಕರೆ ಏನು ಮಾಡಬೇಕು, ಯಾವ ಥರ ಮ್ಯಾಚ್ ಮಾಡ್ಕೊಬೇಕು ಅಂತ ನಿಮಗೂ ಒಂದು ಅರ್ಥ ಆಗ್ಬಿಡುತ್ತೆ ನೋಡಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಬಿಸಿಲಿಗೆ ಇಟ್ಟು ಮಾಡಿದ್ರೆ
ಹೆವಿ ಆಗಿರುತ್ತೆ, ಒಂದೊಂದು ಅಕ್ಕಿನೂ ಹೆವಿ ಆಗಿರುತ್ತೆ. ಫ್ರೆಂಡ್ಸ್ ಇವಾಗೇನು ಮೇನ್ ಬಂದ ಜೊತೆ ತೋರಿಸ್ತೆ, ಆ ಜೊತೆಗೆ ಬಂದಿರೋ ಪಟ್ಟ ಇವಾಗಲೇ ನೋಡ್ಬೋದು. ಇದ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಕ್ಲಾಸ್ 1 ಆಗಿದೆ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ ಹಾರಿಸಿ ನಮ್ಮ ಕಡೆಯಿಂದ ಗಿಫ್ಟಾಗಿ ಇದೇ ಲೈನಲ್ಲಿ ಒಂದು ಜಾತಿ ಮಾಡ್ಕೊಳ್ಳೋಕ್ಕಂತ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟ್ ಇವಾಗಲೇ ನೋಡ್ಬೋದು. ಸಖತ್ ಎಸ್ ಟೈಪ್ ಕತ್ತ ನಿಂತ್ಕೊಳ್ಳುತ್ತೆ, ಚಿಡಿಯಾಗಿ ನಿಂತ್ಕೊಳ್ಳೋದು ಪಟ್ಟ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ, ಸಿಂಗಲ್ ಟೇಲರ್ ಇರುತ್ತೆ, ಚುಪ್ತಿರಿ ಉದಾತಿರಿ, ಝೀರೋ ಕಲ್ಲಿ ಪಟ್ಟ ಇದು. ಇವಾಗಲೇ ಲೆಂತ್ ಶೇಪ್ ಎಲ್ಲ ನೋಡ್ಬೋದು, ಸಖತ್ ಲೆಂತ್ ಇದೆ, ಉದ್ದಾನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಹಾರಿಸ್ಕೊಳ್ಳೋರಿಗೆ ಒಂದು 15-20 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಬೋದು. ಎರಡು ಸೈಡು ತಿರಿ ಎಲ್ಲ ಫುಲ್ ಇದೆ, ಲೆಂತ್ ನೋಡ್ಕೊಳ್ಳಿ, ತುಂಬ ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ ಮೀಡಿಯಮ್ಸ್ ಇಷ್ಟೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಬಿಸಿಲಿಗಿಟ್ಟು ತೋರಿಸ್ತೀನಿ, ಹೆವಿ ಕ್ವಾಲಿಟೀಸ್ ಬಂದಿರುತ್ತೆ ಇದಲ್ಲೂ. ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಹೆಂಗೆ ಡಾರ್ಕ್ ಆಗಿದೆ, ಅಗ್ಲ ಇದೆ ಅಂತ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಪ್ಪ ಅಮ್ಮ ಕಣ್ಕಿಂತನೂ ತುಂಬ ಚೆನ್ನಾಗಾಗತ್ತಿದ್ದು. ವಯಸ್ಸಾಗ್ತಾರಂಗೇ ಪಟ್ಟಾದು ಕಣ್ಣಿನ ಕ್ವಾಲಿಟೀಸು, ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋ ಅಂತ ಅಕ್ಕಿ, ಪ್ಲಸ್ ಜಾತಿ ಮಾಡ್ಕೊಳ್ಳೋ ಅಕ್ಕಿ, ಹಾರಿಸ್ಕೊಳ್ಳೋ ಅಕ್ಕಿನೂ ತುಂಬ ಜಾಸ್ತಿ ಇರತ್ತೆ ಇದರಲ್ಲಿ. ಇದು ಪಟ್ಟಾದ ಕಣ್ಣು. ರಿಂಗ್ ನಂಬರ್ ನಾಪ್ಕ ಹಾಕ್ಕೊಳ್ಳಿ, ಯಾರೇ ಇಸ್ಕೊಂಡ್ರು ರಿಂಗ್ ನಂಬರ್ಗಳು ನಾಪ್ಕ ಹಾಕ್ಕೊಳ್ಳಿ. ರಿಂಗ್ ನಂಬರ್ 1829. ಫ್ರೆಂಡ್ಸ್ ಇದು ಜ್ಯಾಕಲ್ಲಿ ಗಂಡು, ಗುಲ್ದಾರಲ್ಲಿ ಹೆಣ್ಣು. ಈ ಜೊತೆಗೆ ಒಂದು ಪಟ್ಟ ಮಾಡಿಸಿದ್ವಿ, ಟಾಪ್ ಕ್ಲಾಸು, ಲಾಂಗ್ ಟೈಮ್ ಜೊತೆ ಇದು. ಈ ಜೊತೆಗೆ ಪಟ್ಟ ಮಾಡಿಸಿದ್ವಿ, ಪಟ್ಟ ಮಾತ್ರ ಸೇಲ್ಗಿರೋದು. ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಆ ಡೀಟೇಲ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಗಂಡದ್ದು ಬಾಲ ಒಡೆದಿದ್ದೀವಿ. ಹೆಣ್ಣು ಲೆಂತ್ ಜಾಸ್ತಿ ಇರುತ್ತೆ, ಗಂಡು ಲೆಂತ್ ಮೀಡಿಯಮ್ ಇರುತ್ತೆ. ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಬೋದು ಎರಡಕ್ಕಿದೂ. ಇದು ಪಟ್ಟ ಮಾಡಿಸಿರೋದು. ಇವಾಗೇನು ಜ್ಯಾಕ್ ಜೊತೆ ತೋರಿಸ್ತೆ, ಈ ಜ್ಯಾಕ್ ಜೊತೆಗೆ ಮಾಡಿಸಿರೋ ಪಟ್ಟ ಇದು. ಪಟ್ಟ ಮಾತ್ರ ಸೇಲ್ಗಿರೋದು. ಹಕ್ಕಿ ಕಂಡೀಷನ್ನು, ಕ್ವಾಲಿಟೀಸು ಇವೆಲ್ಲ ನೋಡ್ಕೊಳ್ಳಿ. ದೊಡ್ಡಕ್ಕಿದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ನಿಮಗೆ ಪಟ್ಟ ಅದು ಡೀಟೇಲ್ ತೋರಿಸ್ತೀನಿ. ಜ್ಯಾಕ್ ಗಂಡು, ಗುಲ್ದಾರಲ್ಲಿ ಹೆಣ್ಣು. ಇವಾಗೇನು ಜಸ್ಟ್ ಜ್ಯಾಕ್ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲು, ಚೂಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಒಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಒಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಬಾಲ ಬಂದುಬಿಟ್ಟು ಅರ್ಧ ಬಾಲ ಒಡೆದಿದ್ದೀವಿ, ಅದರಿಂದ ಸ್ವಲ್ಪ ಲೆಂತ್ ಗೊತ್ತಾಗಲ್ಲ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಬಿಸಿಲಿಗಿಟ್ಬಿಟ್ಟು ವೀಡಿಯೋ ಮಾಡಿ ತೋರಿಸ್ತೀನಿ. ಇದು ನೋಡ್ಬೋದು, ಇಲ್ಲಿ ಕಣ್ಣ ಕ್ವಾಲಿಟೀಸು ಟಾಪ್ ಕ್ಲಾಸ್ ಆಗಿರುತ್ತೆ. ಹೆವಿ ಬ್ರೀಡರು ಪ್ಲಸ್ ಫ್ಲೈರೇಷನ್, ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಅಕ್ಕಿಗಳು ಇವು. ಇವಾಗೇನು ಜಸ್ಟ್ ಗುಲ್ದಾರ ಲೆಂಡ್ ತೋರಿಸ್ತೆ, ಬಾಲ ಶೆಡ್ ನೋಡ್ಕೊಬೋದು. ಸಿಂಗಲ್ ಟೈಲ್ ಬರುತ್ತೆ, ಹೆವಿ ಲಾಲ್ ಕಟ್ ಇರುತ್ತೆ ನೋಡ್ಬೋದು. ಇಲ್ಲಿ ವೈಬ್ರೇಷನು ತುಂಬ ಚೆನ್ನಾಗಿರುತ್ತೆ, ತಿರಿಗಳು ಎರಡು ಸೈಡು ಒಡೆದಿದ್ದೀವಿ, ಚೂಪ್ ತಿರಿ, ಉದಾ ತಿರಿ ಬರುತ್ತೆ. ಲೆಂತ್ ವೈಸು ಗಂಡು ಬಾಲ ಹೊಡೆದಿದ್ದಕ್ಕೆ ಲೆಂತ್ ಗೊತ್ತಾಗ್ತಾ ಇರಲಿಲ್ಲ. ಹೆಣ್ಣು ನೋಡ್ಬೋದು, ಅಗ್ಲ ಇದೆ ಇರುತ್ತೆ, ಪ್ಲಸ್ಸು ಲೆಂತು ಉದ್ದ ಜಾಸ್ತಿ ಇರುತ್ತೆ, ಗುಂಡು ತಲೆ ಇರುತ್ತೆ, ಮೀಡಿಯಮ್ ಸೈಜ್ ಚೋಂಚು, ಹೆವಿ ಕಣ್ಣಲ್ಲಿ ಕ್ವಾಲಿಟಿ ಇರುತ್ತೆ. ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಎಳೆದು ಬಿಡ್ತಾರತ್ತೆ. ಗಂಡು ಬಂದುಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಗರೈಷನು ಎರಡೂ ಜಾಸ್ತಿ ಇತ್ತು. ಹೆಣ್ಣಿಂದ ಕಣ್ಣು ನೋಡ್ಬೋದು, ಹೆವಿ ಫ್ಲೈಗರೈಷನು. ಪುತ್ಲಿನ ನೋಡ್ಬೋದು, ಇಲ್ಲಿ ಫುಲ್ಲು ಸಣ್ಣ ಮಾಡಿಬಿಟ್ಟಿದೆ, ಬಿಸಿಲಿಗೆ ತೋರಿಸ್ತಾರಂಗೇ. ಹೆವಿ ಫ್ಲೈಗರೈಷನ್ ಇರುತ್ತೆ, ಒಂದು ಲೈಫ್ ಲಾಂಗು ಶೋಕಿ ಮಾಡ್ಕೊಳ್ಳೋಂಥ ಹಕ್ಕಿಗಳು ಇವೆರಡೂ. ಈ ಜೊತೆಗೆ ಏನು ಪಟ್ಟ ಮಾಡಿಸಿದ್ದೀವಿ, ಆ ಪಟ್ಟ ಮಾತ್ರ ಸೇಲ್ಗಿರೋದು. ಇವಾಗ ನೋಡ್ಬೋದು ಇಲ್ಲಿ ಜ್ಯಾಕು, ಇವಾಗೇನು ತೋರಿಸ್ತೆ ನಾನು, ಆ ಜೊತೆಗೆ ಬಂದಿರೋ ಪಟ್ಟ ಫುಲ್ಲು ಜ್ಯಾಕ್ ಬಣ್ಣ ಬಿದ್ದಿದೆ ಪಟ್ಟ ಇದು. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಹಾರಿಸಿ, ಟೂರ್ನಮೆಂಟ್ಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಪಟ್ಟನ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಅಂತ ಗಿಫ್ಟಾಗಿ ಕೊಡ್ತೀವಿ. ಈ ಜ್ಯಾಕ್ ಪಟ್ಟ ಬೆಲೆ ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 300 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಸಿಂಗಲ್ ಟೇಲ್ ಇರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ
ಚುಪ್ತಿರಿ ಉದ್ದಾತಿರಿ ಒಂದನೇ ಕಲ್ಲಿ ಪಟ್ಟ ಇದು. ಯಾರೇ ಇಸ್ಕೊಂಡ್ರೂ ಒಂದು 10 ದಿನ 15 ದಿನದಲ್ಲಿ ಈ ಪಟ್ಟನ ಹಾರಿಸ್ಬೋದು. ಮತ್ತು ಇವತ್ತು ಏನೇನು ಪಟ್ಟಗಳು ಹಾಕಿದ್ದೀನಿ ಇವೆಲ್ಲ ತುಂಬ ಫಾಸ್ಟ್ ಟೈಮ್ ಬರೋ ಹಕ್ಕಿಗಳು. ಈ ವರ್ಷ ಟೂರ್ನಮೆಂಟ್ಗೆ ನೀವೆಲ್ಲರೂ ಒಂದು ಲಾಂಗ್ ಟೈಮ್ ಬಿಡ್ಬೋದು. ಗುಂಡು ತಲೆ ಇರುತ್ತೆ, ಮೀಡಿಯಂ ಸೈಜ್ ಚೊಂಚಿರುತ್ತೆ, ಬ್ಲೂ ಶೇಡ್ ಕಣ್ಣದಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಿಂದ ಕ್ವಾಲಿಟೀಸು ಸೇಮ್ ಅದು ಅಪ್ಪ ಹೇಗಿದೆಯೋ ಅದೇ ಟೈಪಲ್ಲಿ ಕಣ್ಣಿಂದ ಕ್ವಾಲಿಟೀಸ್ ಇರುತ್ತೆ. ಇನ್ನು ವಯಸ್ಸಾಗ್ತಿರಂಗೇ ಕಣ್ಣಿನ ಕ್ವಾಲಿಟೀಸ್ ಇದು ತುಂಬ ಚೇಂಜ್ ಆಗುತ್ತೆ. ಬಿಸಿಲಿಗೆ ಇಟ್ಬಿಟ್ಟು ಮಾಡಿ ತೋರಿಸ್ತೀನಿ ನೋಡಿ. ಅಗ್ಲಾ ಕಣ್ಣು ಸೇಮ್, ಇವಾಗ ಅದಪ್ಪ ಏನು ಕಣ್ಣು ನೋಡಿದ್ದೀರಾ ಸೇಮ್ ಅದೇ ಡೀಟೇಲಿಂಗ್ ಇದೆ. ಇದು ಕಣ್ಣಲ್ಲಿ ಪುತ್ಲಿ ಬಂದುಬಿಟ್ಟು ಅದು ತಾಯಿ ಮೇಲೆ ಹೋಗಿದೆ. ಸೀದಾ ಫುಲ್ಲು ಬಿಸಿಲಿಗೆ ಇಟ್ಟಿದ್ದಂಗೆ ಪುತ್ಲಿನ ಸಣ್ಣ ಮಾಡುತ್ತೆ. ಟಾಪ್ ಕ್ಲಾಸು ಲೈನಲ್ಲಿ ಕೊಡ್ತಾಯಿನಿ. ರಿಂಗ್ ನಂಬರು 31, ಇದಕ್ಕೆ ನಮ್ಮ ಅಣ್ಣಂದು ರಿಂಗ್ ಇರುತ್ತೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ರಿಂಗ್ ನಂಬರು 31. ಧೂಮಾಲಿ ಹೆಣ್ಣು ಮಕ್ಷಿಯಲ್ಲಿ ತುಂಬ ಹಳೆಯ ಅಕ್ಕಿ. ಗಂಡದು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಬಂದ ಜೊತೆ ಇದು. ಈ ಜೊತೆಗೂ ಪಟಾಗಳು ತುಂಬ ಜನ ಕೊಟ್ಟಿದ್ದೀನಿ. ತುಂಬ ಕಡೆ ಒಳ್ಳೆ ಲಾಂಗ್ ಟೈಮು ಪರ್ಫಾರ್ಮೆನ್ಸು ಬಂದಿದೆ. ದೊಡ್ಡ ಜೊತೆ ಸೆಲ್ಗಿಲ್ಲ, ಪಟ್ಟ ಮಾತ್ರ ಸೆಲ್ಗಿರೋದು. ಈ ಜೊತೆಗೆ ಬಂದಿರೋ ಪಟ್ಟ ತೋರಿಸ್ತೀನಿ ಫ್ರೆಂಡ್ಸ್. ಈ ತಿರಾವಲ್ ಬಂದುಬಿಟ್ಟು ಈ ಜೊತೆಗೆ ಬಂದಿರೋ ಪಟ್ಟ ಇದು. ಇದು ಇವಾಗ ಆಲ್ಮೋಸ್ಟ್ 1 ಹಸ್ತದ ಪಟ್ಟ ಇದು. ಇದು ನಮ್ಮ ತೋಟದಲ್ಲೇ ಇಲ್ಲಿ ಬಿಟ್ಕೊಂಡು ಬರ್ತಾ ಇದ್ದೀವಿ. ಇವಾಗ 2.5 ಗಂಟೆ 3 ಗಂಟೆ ಹಿಂಗೆ ಹಾರ್ತಾರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು ಹಿಂಗೆ ಉರುಳಾಕೊಂಡು ಆಡ್ತಾರದು. ಬಾಜಿ ಎತ್ತಿದ ತಕ್ಷಣ ಟೈಮಿಂಗ್ ಜಾಸ್ತಿ ಆಗುತ್ತೆ. ಇವಾಗೇನು ಜಸ್ಟು ದೊಡ್ಡ ಹೆಣ್ಣು ತೋರಿಸ್ದೆ, ಹೆಣ್ಣಿಂದ ಕಣ್ಣಿಂದ ಕ್ವಾಲಿಟೀಸ್ ಇವೆಲ್ಲ ಡೀಟೇಲಾಗಿ ನೋಡ್ಕೊಂಬಿಡಿ. ತಿರಿ ಎಲ್ಲ ಒಡೆದಿದ್ದೀವಿ, ಚೂಪ್ ತಿರಿ ಉದ್ದ ತಿರಿ ಬರುತ್ತೆ. ಸಿಂಗಲ್ ಟೇಲ್ ಅಕ್ಕಿ ಇದು, ಎರಡು ಸೈಡು ತಿರಿ ಒಡೆದಿದ್ದೀವಿ. ಧೂಮ ಮೇಲೆ ತಿರಾವಲ್ಲು ಲೆಂತ್ ನೋಡ್ಬೋದು, ಸಖತ್ ಉದ್ದ ಇರುತ್ತೆ. ಅಗ್ಲ ಎದೆ ಬರುತ್ತೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಒಡಕ್ಲು ಕ್ರ್ಯಾಕ್ಸು ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಇದು ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈರೇಷಿಯನು. ಬಿಸಿಲಿಗೆ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸಖತ್ ಅಲ್ಟಿಮೇಟ್ ಆಗಿರುತ್ತೆ. ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಹಕ್ಕಿಗಳನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರೂ ಹಿಂಗೆ ಥರ ಹಕ್ಕಿಗಳು ಕೊಡಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಸೇರಲಿ ಅಂದ್ಬಿಟ್ಟು ನಮ್ಮ ಮನೇದು ಏನೇನು ಮೇನ್ ಮೇನ್ ಟಾಪ್ ಟಾಪ್ ಹಕ್ಕಿಗಳಿದೆ ಅದನ್ನ ನಾವು ಕೊಡ್ತಾ ಇರ್ತೀವಿ. ಇದು ಮಕ್ಷಿಯಲ್ಲಿ ಗಂಡು, ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ಲೆಂತ್ ವೈಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಟೇಲ್ ಹಕ್ಕಿ ಇದೂ, ಎರಡು ಸೈಡು ತಿರಿ ಒಡೆದಿದ್ದೀವಿ. ಲೆಂತ್ ವೈಸ್ ನೋಡ್ಬೋದು, ಅಗ್ಲ ಎದೆ ಇರುತ್ತೆ. ಲೆಂತ್ ನೋಡ್ಕೊಳ್ಳಿ, ಹೆಣ್ಣು ಗಂಡು ಎರಡೂ ಉದ್ದ ಚೆನ್ನಾಗಿರುತ್ತೆ. ತುಂಬ ಹಳೆ ಗಂಡಿದು, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು. ಬಿಸಿಲಿಗಿಟ್ ಮಾಡಿ ತೋರಿಸ್ತೀನಿ ನೋಡಿ ಕಣ್ಣಿನ ಕ್ವಾಲಿಟೀಸು. ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಬ್ರೀಡರು ಪ್ಲಸ್ಸು ಫ್ಲೈಯರೇಷನು. ಫ್ಲೈಯರೇಷನು ಇದರಲ್ಲಿ ಜಾಸ್ತಿ ಇರುತ್ತೆ, ಪ್ಲಸ್ಸು ಬ್ರೀಡರೇಷನು ಜಾಸ್ತಿ ಇರುತ್ತೆ. ಗಂಡು ಹೆಣ್ಣು ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ತುಂಬ ಒಳ್ಳೆ ರಿಸಲ್ಟ್ ಇದೆ ಈ ಜೊತೆಗೇ ಫ್ರೆಂಡ್ಸ್. ಇವಾಗೇನು ಜಸ್ಟ್ ದೊಡ್ಡ ಜೊತೆ ತೋರಿಸ್ತೆ, ಆ ಜೊತೆಗೆ ಬಂದಿರೋ ಪಟ್ಟ ಇದು. ಇದು ಆಲ್ರೆಡಿ 1 ಹಸ್ತ ಆಗಿದೆ. ಇಲ್ಲಿ ನಮ್ಮ ಕೆಲ್ಸದ ಹುಡುಗರು ಅವ್ರ ಅಕ್ಕಿ ಶೋಭದಾರ್ಗಳೆಲ್ಲ ಅವರೇನೆ ಇದನ್ನ ಸುಮ್ಮನೆ ಹಿಂಗೆ ಡೈಲಿ ಆರಿಸ್ಕೊಂಬಂದು 2.5 ರಿಂದ 3 ಗಂಟೆ ಈ ಟೈಮ್ ಬಂದುಬಿಟ್ಟಿದೆ ಇದು. ಈ ಅಕ್ಕಿನ ಯಾರೇ ಟೂರ್ನಮೆಂಟ್ಗೆ ಆರಿಸಿ ನಮ್ಮ ಕಡೆಯಿಂದ ಗಿಫ್ಟಾಗಿ ಒಂದು ಅಕ್ಕಿನ ನಿಮಗೆ ಬಂದ ಜೊತೆ ಮಾಡ್ಕೊಳ್ಳೋಂಗೆ ಒಂದು ಗಿಫ್ಟ್ ಕೊಡ್ತೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ರೂಪಾಯಿ ಕೊಟ್ಬಿಡ್ತೀನಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ಆಲ್ಮೋಸ್ಟು ಈ ಕಡೆ ಒಂದು 10 ಗರಿ, ಆ ಸೈಡ್ ಒಂದು 10 ಗರಿ, ಬಿಳೆ ಗರಿ ಇದೆ. ಹಾರಬೇಕಂದ್ರೆ ಅಕ್ಕಿ ತುಂಬ ಚೆನ್ನಾಗೇ ಕಾಣಿಸುತ್ತೆ ಆಕಾಶದಲ್ಲಿ, ತುಂಬ ಚೆನ್ನಾಗಿ ಕಾಣುತ್ತೆ. ಲೆಂತ್ ನೋಡ್ಬೋದು, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಅಲ್ಟಿಮೇಟ್ ಆಗಿದೆ. ನಾನು ನಿಮಗೆ ಬಿಸಿಲಿಗೆ ಇಟ್ಬಿಟ್ಟು ತೋರಿಸ್ತೀನಿ. ಹೆವಿ ಬ್ರೀಡರು ಪ್ಲಸ್ಸು ಫ್ಲೈರೇಷನು. ಇದು ನೀವು ಒಂದು ಲೈಫ್ ಲಾಂಗ್ ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಶೋಕಿ ಮಾಡ್ಕೊಳ್ಳೋಂಥ ಹಕ್ಕಿ ಆಗತ್ತೆ. ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿದೆ. ಸೇಮ್ ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರ್ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ಸಿಕ್ಕಾಪಟ್ಟೆ ಮಾಡುತ್ತೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇದೆ ಇದರಲ್ಲಿ. ರಿಂಗ್ ನಂಬರು 1493 ಫ್ರೆಂಡ್ಸ್. ಇದು ಟಾಪ್ ಕ್ಲಾಸು ಪಾಮ್ರಿಂತಿರಾವಲ್ಲು ಲೈನಲ್ಲಿ ಬಂದಿರೋ ಟಾಪ್ ಕ್ಲಾಸ್ ಜೊತೆ ಇದು. ಈ ಪಾಮ್ರಿಂತಿರಾವಲ್ಗಳೇನೆ ಅಂದರೆ ವಾಲ್ಟಿಸೋರವರ ಮಕ್ಷಿ ಲೈನ್ಗಳೇನಿದೆ ಆ ಲೈನ್ಗಳಲ್ಲೇ ಪಾಮ್ರಿಂತಿರಾವಲ್ಗಳು ಬರುತ್ತೆ. ಹಿಂಗೆ ಫುಲ್ಲು ಒಂದೊಂದು ಬಿಳೆ ಬಲ ಬರುತ್ತೆ, ಒಂದೊಂದು ಫುಲ್ ತಿರಾವಲ್ ಬರುತ್ತೆ, ಮಕ್ಷಿ ಮೇಲೆ ಬರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ, ಆ ಪಟ್ಟ ಮಾತ್ರ ಸೇಲ್ಗಿರೋದು, ದೊಡ್ಡ ಜೊತೆ ಸೇಲ್ಗಿಲ್ಲ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ.
ಟಾಪ್ ಕ್ಲಾಸ್ ಆಗಿರುತ್ತೆ. ಬಂದ ಜೊತೆ ಇದು ಟಾಪ್ ಕ್ಲಾಸ್ ಆಗಿರುತ್ತೆ. ಇದು ದೊಡ್ಡ ಅಕ್ಕಿಗಳು ಸೇಲ್ಗಿಲ್ಲ, ಪಟ್ಟ ಮಾತ್ರ ಸೇಲ್ಗಿರೋದು. ಇವಾಗೇನು ದೊಡ್ಡ ಜೊತೆ ತೋರಿಸ್ತೆ, ಅದಕ್ಕೆ ಬಂದಿರೋ ಪಟ್ಟ ಪಟ್ಟ ನಿಂತ್ಕೊಳ್ಳೋ ಶೇಪ್ ಸ್ಟೈಲು ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು. ಹೆವಿ ಕ್ಲಾಸ್ 1 ಆಗಿ ಬಂದಿರುತ್ತೆ. ಫಸ್ಟು ದೊಡ್ಡ ಜೊತೆದು ವೀಡಿಯೋ ತೋರಿಸ್ತೀನಿ, ಆಮೇಲೆ ಪಟ್ಟದ ವೀಡಿಯೋ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಹತ್ರ ನೀವು ಯಾರೇ ಅಕ್ಕಿಗಳು ಇಸ್ಕೊಂಡ್ರೂ ನಮ್ಮದು ಏನೇನು ಪಟ್ಟಗಳಿದೆ ಆ ಪಟ್ಟಗಳು ನೀವು ಹಾರಿಸ್ದಾಗೆಲ್ಲಾನು ನಮ್ಮ ಕಡೆಯಿಂದ ನಿಮಗೆ ಒಂದು ಗಿಫ್ಟಾಗಿ ಜಾತಿ ಮಾಡ್ಕೊಳ್ಳೋಕ್ಕೆ ಪಟ್ಟಗಳನ್ನ ನಾವು ಕೊಡ್ತೀವಿ. ಟೂರ್ನಮೆಂಟ್ಗೆ ಹಾರಿಸಿದವ್ರಿಗೆ ಮಾತ್ರ ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವೆಲ್ಲ ಮೇನ್ ಮೇನ್ ಜೊತೆಗಳು ಏನಿದೆ ಹಿಂಗೆ ಯಾರು ನಿಮಗೆ ತೋರಿಸ್ಬಿಟ್ಟು ಕೊಡೋಲ್ಲ. ನಾವು ಪ್ರತಿ ಒಂದು ಅಕ್ಕಿ ಕೊಡಬೇಕಂದ್ರೂ ಪಟ್ಟಗಳನ್ನ ಅದು ಅಪ್ಪ ಅಮ್ಮದು ಡೀಟೇಲ್ ಏನಿದೆ, ಅಪ್ಪ ಅಮ್ಮ ಹೇಗಿದೆ ಅಂತ ತೋರಿಸಿ ಆಮೇಲೆ ನಾನು ನಿಮಗೆ ಪಟ್ಟಗಳನ್ನ ಕೊಡೋದು. ಯಾಕಂದರೆ ನೀವು ಇಸ್ಕೊಂಡವ್ರಿಗೂ ನೆಕ್ಸ್ಟು ಜಾತಿ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗಬೇಕು ಯಾವ ಟೈಪಲ್ಲಿ ನಾವು ಅಪ್ಪ ಅಮ್ಮಗಳನ್ನ ಮ್ಯಾಚ್ ಮಾಡಿರ್ತೀವಿ ಅಂತ. ಈ ಜೊತೆಗೆ ಬಂದಿರೋ ಪಟ್ಟ ಫಸ್ಟು ದೊಡ್ಡ ಅಕ್ಕಿದು ವೀಡಿಯೋ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಾಮರಿದ್ದೀರೋ ಅಲ್ಲಿ ಹೆಣ್ಣು ತೋರಿಸ್ತೇವೆ ಬಲಾಶ ಮಾಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ ತಿರಿ, ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ನೋಡ್ಬೋದು, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಎರಡು ಸೈಡು ತಿರಿ ಒಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು. ಇವೆಲ್ಲ ಲೆಂತ್ ವೈಸ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದಕ್ಕಿಂತ ಒಂದು ಇವತ್ತು ವೀಡಿಯೋಲ್ಲಿ ಟಾಪ್ ಕ್ಲಾಸ್ ಅಕ್ಕಿಗಳನ್ನ ತೋರಿಸ್ತಾಯಿನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಎಲ್ಲರ ಹತ್ರ ಒಂದು ಒಳ್ಳೆ ಶೋಕಿ ಬೆಳಿಬೇಕು ಅಂದ್ಬಿಟ್ಟು ನಮ್ಮದು ಮೇಯ್ನ್ ಅಕ್ಕಿಗಳೇನಿದೆ ಆನ್ಲೈನಲ್ಲೇ ಅಕ್ಕಿಗಳದ್ದು ಪಟ್ಟಗಳನ್ನ ನಾನು ವರ್ಷವೂ ಕೊಡ್ತಾಯಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಲಿ, ಅವ್ರಿಗೂ ನಮ್ಮ ಕಡೆಯಿಂದ ಒಳ್ಳೆ ಅಕ್ಕಿಗಳು ಸಿಗಂಗಾಗಲಿ. ಇದು ಪಾಮರಂತಿರೋ ಅವ್ರ ಗಂಡು, ಫುಲ್ಲು ಬಿಳೆ ಬಲ, ಇದು ಫುಲ್ ಬಲ ಬಿಳೆ ಬಲ, ಸಿಂಗಲ್ ಟೇಲು, ಚುಪ್ತಿರಿ ಉದಾತಿರಿ. ಇದೇ ಗಂಡು 11:30, 12 ಗಂಟೆ ಹಿಂಗೆಲ್ಲ ಹಾರಿರೋ ಗಂಡಿದು. ಲೆಂತ್ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಹೆವಿ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಫ್ರೆಂಡ್ಸ್, ಇವಾಗೇನು ಬಂದ ಜೊತೆ ತೋರಿಸ್ದೆ ಆ ಜೊತೆಗೆ ಬಂದಿರೋ ಪಟ್ಟ, ಇದು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಎಷ್ಟು ಟೈಪಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ. ಹೆವಿ ಟಾಪ್ ಕ್ಲಾಸಾಗಿ ಬಂದಿರುತ್ತೆ ಪಟ್ಟ ಇದು. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಟಾಪ್ ಕ್ಲಾಸ್ ಪಟ್ಟ ಆಗತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಹರಿಸಿದ್ರು ನಮ್ಮ ಕಡೆಯಿಂದ ಇದೇ ಲೈನ್ಗೆ ಜಾತಿ ಮಾಡ್ಕೊಳ್ಳೋಕ್ಕಂತ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಈ ಪಟ್ಟ ಬೆಲೆ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟ ಬೆಲೆ 300 ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿ ಕಂಡೀಷನು, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತರಿಸ್ತೆ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ನೋಡ್ಬೋದು. ಇಲ್ಲಿ ಒಂದೇ ಕಲ್ಲಿ ಪಟ್ಟ ಇದು, ಆದರೆ ನೀವು ಈ ಪಟ್ಟನ ಇನ್ನೊಂದು 10-15 ದಿನದಲ್ಲೂ ಹಾರಿಸ್ಕೊಬೋದು. ಫುಲ್ ರೆಕ್ಕೆಗಳು ಬಂದಿದೆ. ಮೇಯ್ನ್ ಏನಂದರೆ ನಮ್ಮ ಅಕ್ಕಿಗಳು ಹಿಂಗೆ ಸೈಜು ಲೆಂತ್ ಇದ್ದರೆ ನೀವು ಬೇಗ ಬಿಡ್ಕೊಬೋದು. ಲೆಂತ್ ಸೈಜ್ ಬಂದರೆ ಸಾಕು, ಬೇಗ ಬಿಡ್ಕೊಬೋದು. ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ. ಈ ವರ್ಷ ಬಿಡ್ಕೊಳ್ಳೋಕ್ಕೆ ಒಂದು ಅಲ್ಟಿಮೇಟ್ ಕ್ವಾಲಿಟಿ ಪಟ್ಟ ಆಗತ್ತೆ ನಿಮ್ಮ ಹತ್ರ. ರಿಂಗ್ ನಂಬರ್ 1814. ಫ್ರೆಂಡ್ಸ್, ಇದೊಂದು ರೋಷನ್ ಲೈನಲ್ಲಿ ಮಾಡಿಸಿರೋದು, ವರ್ಟಿಸರ್ ಲೈನಲ್ಲಿ ಬಂದ ಜೊತೆ ಇದು. ಅಕ್ಕಿ ಕಂಡೀಷನು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಎಕ್ಸ್ಟ್ರೀಮ್ ಟಾಪ್ ಕ್ಲಾಸ್ ಲೈನ್ ಇದು. ಇದಲ್ಲೇನಂದರೆ ಒಂದು ಪಟ್ಟ ಮಾಡಿಸಿದ್ವಿ, ಆದರೆ ಆ ಪಟ್ಟ ಬಂದ್ಬಿಟ್ಟು ಇವಾಗ ಸ್ವಲ್ಪ ದೊಡ್ಡ ಅಕ್ಕಿನೇ. ಆ ಪಟ್ಟ ಬಂದ್ಬಿಟ್ಟು ಟೋಟಲ್ಲಾಗಿ ಹೆಣ್ಣು ಪಟ್ಟ ಆಗಿದೆ. ಜಾತಿ ಮಾಡ್ಕೊಳೋಕ್ಕೆ, ಎಲ್ಲ ಇಪ್ಪ ಶೋಕಿ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಪಟ್ಟ ಆಗತ್ತೆ. ಕಂಡೀಷನು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಈ ಜೊತೆಗೆ ಬಂದಿರೋ ಪಟ್ಟ ಇದು ಹೆಣ್ಣು ಪಟ್ಟ ಆಗಿದೆ ನೋಡ್ಬೋದು. ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ, ಹೆವಿ ಕ್ವಾಲಿಟಿಯಲ್ಲಿದೆ.
ಇದನ್ನ ಹಾರಿಸ್ಕೊಳ್ಳೋರು ಬೇಕಾದ್ರೆ ಹಾರಿಸ್ಕೊಬೋದು, ಇಲ್ಲ ಅಂದರೆ ಜಾತಿ ಮಾಡ್ಕೊಳ್ಳೋ ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಬೋದು. ಅದು ಅಮ್ಮ ಆಗೋ ಪಟ್ಟಾಗೂ ನೋಡ್ಬೋದು, ಕಾಲಲ್ಲಿ ಎರಡಕ್ಕೂ ಸೇಮ್ ಟೈಪ್ ಬೂಟ್ ಬಂದಿದೆ. ಕಾಲಲ್ಲಿ ಬೂಟ್ಗಳು ನೋಡ್ಕೊಳ್ಳಿ, ಅಮ್ಮಗೂ ಮಗಳಿಗೂ ಸೇಮ್ ಬಂದಿದೆ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಜಾತಿ ಆಗುತ್ತೆ. ದೊಡ್ಡಕ್ಕಿ ಫಸ್ಟು ನಿಮಗೆ ಡೀಟೇಲ್ ತೋರಿಸ್ತೀನಿ. ಬಾಲ ಶೇಪ್ ನೋಡ್ಬೋದು, ಸಿಂಗಲ್ ಟೈಲ್ ಇರುತ್ತೆ, ಚೂಪ್ತಿರಿ ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಇದೆ, ಚಡಿ ಲೆಂತು, ಗುಂಡು ತಲೆ ಇರುತ್ತೆ, ಗಿಡ್ಡಿ ಚೊಂಚಿರುತ್ತೆ. ಕಣ್ಣಲ್ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ ಕ್ವಾಲಿಟೀಸು ಸಖತ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಹೆವಿ ಕ್ರ್ಯಾಕ್ಸು ಒಡಕಲು. ಇದು ಗಂಡಿಂದ ಕಣ್ಣು, ಇದು ಹೆಣ್ಣಿಂದು. ಸಿಂಗಲ್ ಟೇಲು, ಚೂಪ್ತಿರಿ ಉದಾತಿರಿ, ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಹಕ್ಕಿ. ಇದು ಲೆಂತ್ ವೈಸು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ವಾಲ್ಟಿಸರ್ ಅವರಲ್ಲು ರೋಷನ್ ಲೈನ್. ಇದು ಅಗ್ಲ ಇದೆ, ಇದು ನೋಡ್ಬೋದು, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಗಂಡು ಬಂದುಬಿಟ್ಟು ಗಿಡ್ಡಿ ಚೊಂಚು, ಹೆಣ್ಣು ಬಂದುಬಿಟ್ಟು ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಬಿಸಿಲು ಗಿಟ್ ಮಾಡಿ ತೋರಿಸ್ತೀನಿ. ಗಂಡು ಬಂದುಬಿಟ್ಟು ಹೆವಿ ಬ್ರೀಡರು ಪ್ಲಸ್ ಫ್ಲೈಯರೇಷನು, ಬ್ರೀಡರೇಷನ್ ಜಾಸ್ತಿ ಇತ್ತು. ಹೆಣ್ಣಲ್ಲಿ ಬ್ರೀಡರು ಪ್ಲಸ್ ಫ್ಲೈಯರೇಷನು, ಫ್ಲೈಯರೇಷನ್ ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟ್ ತುಂಬ ಲಾಂಗ್ ಟೈಮ್ ಇದೆ. ಫ್ರೆಂಡ್ಸ್, ಇವಾಗೇನು ವಾಲ್ಟಿ ಸರ್ ಅವರ ರೋಷನ್ ಲೈನ್ ತೋರಿಸ್ತೆ, ಆ ಲೈನಲ್ಲಿ ಬಂದಿರೋದು ಹೆಣ್ಣು ಪಟ್ಟ. ಇದು ಇದೀವಾಗ ಆಲ್ಮೋಸ್ಟ್ ಮಸ್ತಿಗೆ ಬಂದುಬಿಟ್ಟಿದೆ. ಇದು ಹಾರಿಸ್ಕೊಬೇಕಂದ್ರೆ ಮಸ್ತಿಗೆ ಕಂಟ್ರೋಲ್ ಮಾಡೋಕ್ಕೆ ಬರೋರು ಹಾರಿಸ್ಕೊಬೋದು, ಇಲ್ಲ ಅಂದರೆ ರೆಕ್ಕೆ ಹೊಡೆದ್ಬಿಟ್ಟು ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಟಾಪ್ ಕ್ಲಾಸ್ ಹೆಣ್ಣಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 300 ರೂಪಾಯಿ ಕೊಟ್ಬಿಡ್ತೀವಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಅಕ್ಕಿನ ಯಾರೇ ಟೋರ್ನಮೆಂಟ್ಗೆ ಆರಿಸಿರೋ ಅವ್ರಿಗೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಒಂದು ಗಣ್ಣ ಗಿಫ್ಟಾಗಿ ಕೊಡ್ತೀವಿ ಟೋರ್ನಮೆಂಟ್ ಹಾರಿಸಿದವ್ರಿಗೆ. ಟಾಪ್ ಕ್ಲಾಸ್ ಹೆಣ್ಣಾಗತ್ತೆ, ನೀವು ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಜಾತಿ ಅಕ್ಕಿ. ಇದು ಸಿಂಗಲ್ ಟೇಲ್ ಬರುತ್ತೆ, ಇದು ಬಾಲ ಎಲ್ಲ ಕಿತ್ತಿ ಕೊಟ್ಟಿರೋದು, ಅದು ಅರ್ಧಂಬರ್ಧ ಬಾಲ ಬಂದಿದೆ. ಚುಪ್ತಿರಿ ಉದ್ದ ತಿತ್ತಿರಿ ಎಲ್ಲ ಫುಲ್ ಇದೆ. ನೀವೊಂದು 20-25 ದಿನಲ್ಲೆಲ್ಲ ಈ ಹೆಣ್ಣ ಬಿಡ್ಕೊಬೋದು. ಡೈಲಿ ಓಡಿಸ್ಕೊಂಬಂದರೆ ಮಸ್ತಿ ಬಿಟ್ಬಿಡತ್ತವು, ಕರೆಕ್ಟಾಗಿ ಓಡಿಸ್ಕೊಂಬರ್ಬೇಕು. ಅದಕ್ಕೆ ಆ ಮಸ್ತಿ ಬಿಡಿಸೋರು ತುಂಬ ಜನಕ್ಕೆ ಗೊತ್ತಿರುತ್ತೆ ಹೆಂಗೆ ಓಡಿಸ್ಬೇಕು ಅಂತ. ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಸೇಮ್ ಅದು ತಾಯಿ ಹೇಗಿದೆಯೋ ಆ ಟೈಪಲ್ಲಿ ಚೊಂಚೆಲ್ಲ ಇರೋದು. ಇದರಲ್ಲಿ ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಸಖತ್ ಅಲ್ಟಿಮೇಟಾಗಿ ಬಂದಿದೆ. ಬ್ರೀಡರೇಷನು ಪ್ಲಸ್ಸು ಫ್ಲೈಯರೇಷನು ಎರಡೂ ಜಾಸ್ತಿ ಇದೆ ನೋಡ್ಬೋದು. ಇಲ್ಲಿ ಅಗ್ಲ ಕಣ್ಣು, ಪುತ್ಲಿನೂ ನೋಡ್ಬೋದು, ಅಗ್ಲ ಪುತ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಸಖತ್ತಾಗಿ ಬಂದಿದೆ. ಇದು ಹೆಣ್ಣಿನ ಕಣ್ಣು, ಇದಕ್ಕೆ ರಿಂಗ್ ಹಾಕಿರಲಿಲ್ಲ ನಾವು ಆ ಟೈಮಲ್ಲಿ, ರಿಂಗ್ ಇಲ್ಲ ಇದಕ್ಕೆ.